ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ವಿಜ್ಞಾನದಲ್ಲಿ ಹತ್ತನೇ ತರಗತಿಯ ವಿದ್ಯುತ್ ಶಕ್ತಿ ಅಧ್ಯಾಯವನ್ನು ಕಲಿಯೋಣ ವಿದ್ಯಾರ್ಥಿಗಳೇ ನಿಮ್ಮ ಗಮನಕ್ಕೆ ಈ ಒಂದು ವಿಚಾರ ಗೊತ್ತಿರಲಿ ಈ ವಿದ್ಯುಚ್ಛಕ್ತಿ ಪಾಠವನ್ನು ನಾವು ಐದು ಅವಧಿಗಳಲ್ಲಿ ಪೂರ್ಣಗೊಳಿಸ್ತಾ ಇದ್ದೀವಿ ಆದ್ದರಿಂದ ನೀವು ಅಲ್ಲಿ ಐದು ಅವಧಿಯಲ್ಲಿ ಒಂದನೇ ಅವಧಿ ಅಂತಕ್ಕಂಥದ್ದನ್ನು ನಾವು ನಮೂದಿಸಿದ್ದೀವಿ ಅಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬಹುದು ಈ ವಿದ್ಯುಚ್ಛಕ್ತಿ ಪಾಠವನ್ನು ನಾವು ಇವತ್ತು ಉಪಘಟಕ ವಿದ್ಯುಚ್ಛಕ್ತಿಯ ಮೂಲ ಪರಿಕಲ್ಪನೆಗಳನ್ನು ನಾವು ಕಲಿತಾ ಇರತಕ್ಕಂಥದ್ದು ಎರಡನೇ ಉಪಘಟಕ ಓಮನ ನಿಯಮ ಮೂರನೇ ಉಪಘಟಕ ವಾಹಕದ ರೋಧವು ಅವಲಂಬಿತವಾಗಿರುವ ಅಂಶಗಳು ನಾಲ್ಕನೇ ಘಟಕ ರೋಧಕಗಳ ಸರಣಿ ಮತ್ತು ಸಮಾಂತರ ಜೋಡಣೆ ಐದನೇ ಉಪಘಟಕ ವಿದ್ಯುತ್ತಿನ ಉಷ್ಣೋತ್ಪನ್ನ ಪರಿಣಾಮ ಹೀಗೆ ಐದು ಉಪಘಟಕಗಳನ್ನು ನಾವು ಇಲ್ಲಿ ಕಲಿತಾ ಇದ್ದೀವಿ ಈಗ ವಿದ್ಯಾರ್ಥಿಗಳೇ ನಾವು ಇವತ್ತಿನ ವಿದ್ಯುಚ್ಛಕ್ತಿಯ ಮೂಲ ಪರಿಕಲ್ಪನೆಗಳನ್ನು ಪ್ರಾರಂಭ ಮಾಡೋಣ ಅದು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವು ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಮತ್ತು ಬಂದು ತರಗತಿಯನ್ನು ಮುಂದಕ್ಕೆ ಪ್ರಾರಂಭ ಮಾಡೋಣ ಪ್ರಾಚೀನ ಕಾಲದಿಂದಲೂ ಮಾನವನು ಮರದಿಂದ ಬರತಕ್ಕಂತಹ ರಾಳದಿಂದ ಆಗುವ ಶಿಲಾರಾಳವು ಪ್ರಾಣಿಗಳ ತುಪ್ಪಟಕ್ಕೆ ಊಜುವುದರಿಂದ ಕೆಲವು ವಸ್ತುಗಳನ್ನು ಆಕರ್ಷಿಸುವ ಗುಣ ಪಡೆಯುತ್ತದೆ ಎಂಬುದನ್ನು ತಿಳಿದಿದ್ದನು ಹಾಗೆಯೇ ಪರಿಸರದಲ್ಲಿ ಅಥವಾ ಮಿಂಚಿನಂತಹ ಒಂದು ನೈಸರ್ಗಿಕ ವಿದ್ಯಮಾನದಲ್ಲಿ ಆವೇಶಗಳು ಅಡಗಿವೆ ಎಂಬುದನ್ನು ತಿಳಿದಿದ್ದನು ಆದರೆ ಬೆಂಜಮಿನ್ ಫ್ರಾಂಕ್ಲಿನ್ ಎಂಬುವ ವಿಜ್ಞಾನಿಯು ಪ್ರಥಮವಾಗಿ ಮಿಂಚಿನಲ್ಲಿ ವಿದ್ಯುಚ್ಛಕ್ತಿ ಇದೆ ಎಂಬುದನ್ನು ತಿಳಿಸಿಕೊಟ್ಟನು ಈ ವಿದ್ಯುಚ್ಛಕ್ತಿಯನ್ನು ನಾವು ಜಲವಿದ್ಯುತ್ ಸ್ಥಾವರಗಳ ಮೂಲಕ ಒಂದು ರಾಟೆಯನ್ನು ನೀರಿನ ರಭಸದಿಂದ ತಿರುಗುವಂತೆ ಮಾಡಿ ವಿದ್ಯುತ್ತು ತಯಾರಿಸುತ್ತೇವೆ ಅದೇ ರೀತಿ ಉಷ್ಣ ವಿದ್ಯುತ್ತು ಅಣು ವಿದ್ಯುತ್ ಸ್ಥಾವರಗಳು ಹಾಗೆಯೇ ಪವನ ಶಕ್ತಿ ಮತ್ತು ಸೌರಶಕ್ತಿಯಂತಹ ಪರಿಸರ ಸ್ನೇಹಿ ಶಕ್ತಿಯಿಂದ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿಂದ ವಿದ್ಯುತ್ ಉತ್ಪಾದಿಸಿ ನಮ್ಮ ಮನೆಗಳಿಗೆ ನಾವು ಸರಬರಾಜನ್ನು ಮಾಡುತ್ತಿದ್ದೇವೆ ಹಾಗೆಯೇ ಈ ಮನೆಗೆ ಬಂದಕ್ಕಂಥ ವಿದ್ಯುತ್ತು ನಾವು ಬೇರೆ ಬೇರೆ ಉಪಕರಣಗಳಲ್ಲಿ ಬಳಸುತ್ತಾ ಇವತ್ತಿನ ನಮ್ಮ ಜೀವನವು ಅನೇಕ ವಿದ್ಯುತ್ ಉಪಕರಣಗಳಿಂದ ಸುತ್ತುವರಿದಿದೆ ತು ಈ ಒಂದು ಜಾಗತಿಕ ಯುಗದಲ್ಲಿ ವಿದ್ಯುತ್ ಇಲ್ಲದೆ ನಮ್ಮ ಕಲ್ಪನೆ ಮಾಡಲು ಸಾಧ್ಯವಿಲ್ಲ ಎನ್ನುವ ರೀತಿಯಲ್ಲಿ ಅವಲಂಬಿತವಾಗಿದ್ದೇವೆ ಹಾಗಾದರೆ ಬನ್ನಿ ಈ ವಿದ್ಯುತ್ತಿನ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಈಗಷ್ಟೇ ನೀವು ಗಮನಿಸಿದ್ರಲ್ವಾ ಶಕ್ತಿಯ ಮೇಲೆ ನಾವು ಹೇಗೆ ಅವಲಂಬಿತವಾಗಿದ್ದೀವಿ ಅಂತಕ್ಕಂಥದ್ದು ಅದರಲ್ಲೂ ಈಗಿನ ಒಂದು ಜಾಗತಿಕ ಯುಗದಲ್ಲಿ ವಿದ್ಯುಚ್ಛಕ್ತಿ ಬಹಳಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಶಕ್ತಿ ಅದಿಲ್ಲದೆ ಹೋದರೆ ನಾವು ಅನೇಕ ಕೆಲಸ ಕಾರ್ಯಗಳು ನಡೆಯೋಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಈ ವಿದ್ಯುತ್ ಶಕ್ತಿ ಆವೇಶ ವಿದ್ಯುದಾವೇಶ ಅಂದ್ರೇನು ಅದನ್ನು ನಾವು ಗಮನಿಸಿದ್ದೀವ ಎಲ್ಲಾದರೂ ನಮ್ಮ ದಿನನಿತ್ಯ ಜೀವನದಲ್ಲಿ ಇವೆಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಬರ್ತಾ ಅಲ್ವಾ ಹಾಗಾದರೆ ನಾನು ನಿಮಗೆ ಒಂದು ಮಾತನ್ನು ಹೇಳ್ತೀನಿ ಈ ವಿದ್ಯುತ್ ಆವೇಶ ಅಂತಕ್ಕಂಥದನ್ನ ತಾವೆಲ್ಲ ನಿಮ್ಮ ಜೀವನದಲ್ಲಿ ನೋಡಿದ್ದೀರಾ ಎಲ್ಲಿ ಅಂತಕ್ಕಂಥದನ್ನ ನಾವು ನೋಡೋಣವಾ ಬನ್ನಿ ಹಾಗಾದರೆ ಈ ಒಂದು ಚಟುವಟಿಕೆ ಮೂಲಕ ವಿದ್ಯುದಾವೇಶವನ್ನು ನಾವು ನಮ್ಮ ಜೀವನದಲ್ಲಿ ಎಲ್ಲಿ ಗಮನಿಸಿದ್ದೀವಿ ಅಂತಕ್ಕಂಥದನ್ನ ನೋಡಿಕೊಂಡು ಮತ್ತೆ ಬಂದು ಅದರ ಬಗ್ಗೆ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ ನೀವು ಗಮನಿಸ್ರಲ್ವಾ ಈ ಒಂದು ವಿಡಿಯೋವನ್ನು ಅದರಲ್ಲಿರ್ತಕ್ಕಂತಹ ಆ ಒಂದು ಚಟುವಟಿಕೆಯನ್ನು ನೀವು ಕೂಡ ಮಾಡಿರ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗಾದರೆ ಈ ವಿದ್ಯುತ್ ಆವೇಶ ಅಂತಕ್ಕಂಥದ್ದು ಏನು ಈ ನಾವು ನೋಡಿರ್ತಕ್ಕಂಥ ಚಟುವಟಿಕೆಯಲ್ಲಿ ಅದು ಅಡಗಿದೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಹೇಗೆ ಅಡಗಿದೆ ಬನ್ನಿ ಅದನ್ನು ನೋಡೋಣ ವಿದ್ಯಾರ್ಥಿಗಳೇ ಈಗಷ್ಟೇ ನೀವು ನೋಡಿರ್ತಕ್ಕಂತಹ ಚಟುವಟಿಕೆಯಲ್ಲಿ ಇರ್ತಕ್ಕಂಥ ವೈಜ್ಞಾನಿಕ ಅಂಶ ಅದಕ್ಕೆ ಸ್ಥಾಯಿ ವಿದ್ಯುತ್ತು ಅಂತ ಕರಿತೀವಿ ಸ್ಥಾಯಿ ವಿದ್ಯುತ್ತು ಏನಿದು ಸ್ಥಾಯಿ ವಿದ್ಯುತ್ತು ನೀವು ಅಲ್ಲಿ ಗಮನಿಸಿದಂಗೆ ನಾವು ಬಾಚಣಿಕೆಯಲ್ಲಿ ಬಾಚಿದ ನಂತರ ಆ ಒಂದು ಪೇಪರ್ ಚೂರುಗಳ ಹತ್ತಿರ ಆ ಬಾಚನಿಕೆಯನ್ನು ತೆಗೆದುಕೊಂಡು ಹೋದಾಗ ಆ ಪೇಪರ್ ಚೂರುಗಳು ಅದಕ್ಕೆ ಅಂಟಿಕೊಳ್ಳುವ ಅಥವಾ ಆಕರ್ಷಣೆ ಆಗುವುದನ್ನು ನಾವು ನೋಡ್ತೀವಿ ಏಕೆ ಇದು ಹೀಗಾಗತ್ತೆ ಅದರಲ್ಲಿ ಆ ಆಕರ್ಷಣಾ ಬಲ ಹೇಗೆ ಬಂತು ಪ್ರಶ್ನೆ ಬರತ್ತಲ್ವಾ ಹಾಗಾದರೆ ಏನು ಆಗಿರ್ಬೋದಲ್ಲಿ ನಾವು ಬಾಚಿದಾಗ ಆ ಒಂದು ಬಾಚನಿಕೆಯಲ್ಲಿ ನೀವು ಇಲ್ಲಿ ನೋಡ್ತಾ ಇರತಕ್ಕಂತಹ ಆವೇಶಗಳು ನೋಡಿ ಅಲ್ಲಿ ನೋಡ್ತಾ ಇರತಕ್ಕಂಥ ಆವೇಶಗಳು ಪ್ರೇರಿ ಪ್ರೇರಿತವಾಗುತ್ತವೆ ಇಲ್ಲಿ ನೀವು ಗಮನಿಸಿದಂಗೆ ಒಂದೇ ರೀತಿಯ ಆವೇಶಗಳು ಅಥವಾ ನಾವು ಧನಾವೇಶಗಳು ಅಂತ ಹೇಳಬಹುದು ಇನ್ನೊಂದು ಕಡೆ ಆ ಒಂದು ಪೇಪರ್ ಚೂರುಗಳಲ್ಲಿ ಋಣಾವೇಶಗಳನ್ನು ಆಕರ್ಷಣೆ ಮಾಡುತ್ತೆ ಹಾಗಾದರೆ ಈ ಆಕರ್ಷಣೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇರೋದಿಲ್ಲಿ ಎರಡು ವಿಭಿನ್ನವಾದ ಆವೇಶಗಳನ್ನು ಹೊಂದಿರತಕ್ಕಂತಹ ವಸ್ತುಗಳ ಮೇಲ್ಮೈಯಲ್ಲಿ ಮಾತ್ರ ಹೌದಾ ಬಾಚಲಿಕೆಯ ಮೇಲ್ಮೈಯಲ್ಲಿ ಒಂದು ರೀತಿಯಾದ ಆವೇಶ ಇದೆ ಅದೇ ಚೂರುಗಳ ಮೇಲ್ಮೈಯಲ್ಲಿ ಮತ್ತೊಂದು ರೀತಿಯ ಆವೇಶ ಇದೆ ಹಾಗಾಗಿ ಈ ವಿರುದ್ಧ ಆವೇಶಗಳ ಆಕರ್ಷಣಾ ಬಲವನ್ನು ನಾವು ಸ್ಥಾಯಿ ವಿದ್ಯುತ್ತು ಅಂತ ಕರಿತೀವಿ ಇಲ್ಲಿ ಆವೇಶಗಳು ವಿಸರ್ಜನೆ ಆಗ್ತವೆ ಹತ್ತಿರ ಬಂದಾಗ ವಿಸರ್ಜನೆ ಆಗ್ತವೆ ಆದ್ದರಿಂದ ಅದು ಆಕರ್ಷಣೆ ಆಗತ್ತೆ ಹಾಗಾದರೆ ಇಲ್ಲಿ ನಾವು ಇದನ್ನು ಮಾಡಿದ್ದೀವಿ ನಮ್ಮ ಜೀವನದಲ್ಲಿ ನೋಡಿದ್ದೀವಿ ಅಂತಂದರೆ ನಮಗೇನು ಗೊತ್ತಿದೆ ವಸ್ತುಗಳಲ್ಲಿ ಆವೇಶಗಳು ಇರ್ತವೆ ಹೌದಾ ಅದು ಕಡಿಮೆ ಪ್ರಮಾಣದಲ್ಲಿ ಇಲ್ಲಿರಬಹುದು ಆದರೆ ನಮ್ಮ ವಿದ್ಯುತ್ ಶಕ್ತಿಯಲ್ಲಿ ಆವೇಶಗಳ ಸಂಖ್ಯೆ ಹೆಚ್ಚು ಇಲ್ಲಿ ಆವೇಶಗಳ ಸಂಖ್ಯೆ ಕಡಿಮೆ ಹಾಗಾದರೆ ಆವೇಶಗಳ ಪರಿಚಯ ನಿಮ್ಮೆಲ್ಲರಿಗೂ ಇದೆಯಲ್ವಾ ಮತ್ತು ಎರಡು ವಿಭಿನ್ನವಾದ ಆವೇಶಗಳು ಇರ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಲ್ವಾ ಇಲ್ಲಿ ನೀವು ನೋಡ್ಬೋದು ವಿದ್ಯಾರ್ಥಿಗಳೇ ನಾವು ಒಂದೇ ರೀತಿಯಾಗಿರ್ತಕ್ಕಂತಹ ಅಲ್ಲಿ ಪ್ಲಸ್ ಮತ್ತು ಪ್ಲಸ್ ನೋಡ್ತಾ ಇದ್ದೀರಾ ಒಂದೇ ರೀತಿಯ ಆವೇಶ ಧನಾವೇಶ ಅಂತ ನಾವು ಕರಿತೀವಿ ಅದನ್ನು ಅದೇ ರೀತಿ ಏನಾಗ್ತಾ ಇದೆ ಅಲ್ಲಿ ಎರಡು ಧನಾವೇಶಗಳು ಬಂದಾಗ ಏನಾಗ್ತಾ ಇದೆ ಹೌದು ವಿದ್ಯಾರ್ಥಿಗಳೇ ನೀವು ಹೇಳ್ತಾ ಇರ್ತಕ್ಕಂಥ ಸರಿ ಇದೆ ಅದು ಪರಸ್ಪರ ದೂರ ಚಲಿಸ್ತಾ ಇದೆ ಹೌದಾ ಹಾಗಾದರೆ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಯಾವ ರೀತಿಯಾದ ಅವೇಶಗಳಿದ್ದಾವೆ ಇದನ್ನು ನಾವು ಸಜಾತಿ ಅಂತ ಕರಿಬಹುದಾ ಇಲ್ಲ ಇದನ್ನು ನಾವು ಏನಂತ ಕರೆದಿದ್ದೀವಿ ವಿಜಾತಿ ಅಂತ ಕರೆದಿದ್ದೀವಿ ಯಾಕೆ ಯೋಚನೆ ಮಾಡಿದ್ದೀರಾ ಹೌದು ಇದನ್ನು ವಿಜಾತಿ ಅಂತ ಕರೆದಿರ್ತಕ್ಕಂಥದ್ದು ಕಾರಣ ಏನಂತಂದರೆ ಒಂದು ಧನಾವೇಶ ಮತ್ತೊಂದು ಋಣಾವೇಶ ಅಂದರೆ ಬೇರೆ ಬೇರೆ ಗುಣವನ್ನು ಹೊಂದಿರತಕ್ಕಂತಹ ಆವೇಶಗಳು ಅವು ಏನಾಗ್ತಾ ಇದ್ದಾವೆ ಹತ್ತಿರ ಬರ್ತಾ ಇದ್ದಾವೆ ಹೌದಾ ಸೊ ಇದನ್ನೇ ನಾವು ಈ ಒಂದು ಹಿಂದಿನ ಚಟುವಟಿಕೆಯಲ್ಲಿ ನೋಡಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ನೀವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಒಂದು ಸಜಾತಿ ಆವೇಶಗಳು ವಿಕರ್ಷಣೆ ಆಗ್ತವೆ ವಿಜಾತಿ ಆವೇಶಗಳು ಆವೇಶಗಳು ಆಕರ್ಷಣೆ ಆಗ್ತವೆ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕು ಹೌದಾ ಈ ಆವೇಶಗಳು ಚಲನೆ ಮಾಡದೇ ನಾವು ಸ್ಥಾಯಿ ವಿದ್ಯುತ್ ಅಂತ ನಾವು ಇಲ್ಲಿವರೆಗೆ ಹೇಳಿರ್ತಕ್ಕಂಥದ್ದು ಹೌದಾ ಈ ಆವೇಶಗಳು ಚಲನೆ ಮಾಡಬೇಕು ಅಂತಂದರೆ ನಮಗೆ ಇದು ಬಹಳ ಮುಖ್ಯ ಇವೆರಡು ಗುಣಗಳು ನಾವು ತಿಳಿದಿರ್ತಕ್ಕಂಥದ್ದು ಬಹಳ ಮುಖ್ಯ ಈಗ ವಿದ್ಯಾರ್ಥಿಗಳೇ ನಾವು ಈ ಒಂದು ಚಟುವಟಿಕೆ ಮೂಲಕ ಆವೇಶಗಳು ಹೇಗೆ ಸಜಾತಿ ಮತ್ತು ವಿಜಾತಿಗಳು ಹೇಗೆ ವರ್ತನೆ ಮಾಡ್ತವೆ ಅಂತ ನೋಡೋಣವಾ ಬನ್ನಿ ಈ ಒಂದು ಸರಳ ಚಟುವಟಿಕೆಯಲ್ಲಿ ನಾವು ನೋಡೋಣ ಯಾವ ರೀತಿ ಆವೇಶಗಳು ವಿಭಿನ್ನವಾದ ಆವೇಶಗಳು ಆಕರ್ಷಣೆ ಆಗುತ್ತೋ ಮತ್ತು ಸಜಾತಿ ಆವೇಶಗಳು ವಿಕರ್ಷಣೆ ಆಗ್ತಕ್ಕಂಥದನ್ನು ನೋಡೋಣ ಬನ್ನಿ ಈಗ ಈ ಒಂದು ಚಟುವಟಿಕೆಯಲ್ಲಿ ನಾವು ವಿದ್ಯುತ್ ಕ್ಷೇತ್ರದಲ್ಲಿ ಆವೇಶಗಳ ಚಲನೆಯನ್ನು ಮತ್ತು ಆವೇಶಗಳು ಸಜಾತಿ ಆವೇಶಗಳು ವಿಕರ್ಷಣೆಯನ್ನು ಮತ್ತು ವಿಜಾತಿ ಆವೇಶಗಳ ಆಕರ್ಷಣೆಯನ್ನು ನೋಡಲಿದ್ದೀವಿ ಈಗ ಗಮನಿಸಿ ವಿದ್ಯಾರ್ಥಿಗಳೇ ನಾನು ಒಂದು ಆವೇಶವನ್ನು ಧನಾವೇಶವನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ ಹಾಗೆಯೇ ನಾನು ಈಗ ಒಂದು ಋಣಾವೇಶವನ್ನು ಈ ಒಂದು ವಿದ್ಯುತ್ ಕ್ಷೇತ್ರಕ್ಕೆ ಪ್ರವೇಶಿಸ್ತಾ ಇದ್ದೀನಿ ನೋಡಿ ಈ ಚಿಹ್ನೆ ಧನಾವೇಶವನ್ನು ಸೂಚಿಸ್ತಾ ಇದೆ ಧನಾವೇಶಗಳು ಋಣಾವೇಶದ ಕಡೆಗೆ ಆಕರ್ಷಣೆ ಆಗಿರೋದನ್ನ ಗಮನಿಸ್ತಾ ಇದ್ದೀರಿ ನೋಡಿ ಋಣಾವೇಶ ಚಲನೆ ಮಾಡಿದಾಗ ಆ ಋಣಾವೇಶದ ದಿಕ್ಕಿನಲ್ಲಿ ಧನಾವೇಶಗಳು ಆಕರ್ಷಣೆ ಆಗ್ತಾ ಇದ್ದಾವೆ ಹೌದಾ ಈಗ ಈ ಧನಾವೇಶವನ್ನು ನಾವು ಅದೇ ಜಾಗಕ್ಕೆ ತರೋಣ ಏನಾಗುತ್ತೆ ಗಮನಿಸಿ ನೋಡಿ ಧನಾವೇಶ ಹತ್ತಿರ ಬಂದಂಗೆ ಧನಾವೇಶಗಳು ದೂರ ಇದ್ದಾವೆ ಅದೇ ಋಣಾವೇಶ ಬಂದಾಗ ಅದರ ಕಡೆಗೆ ಆಕರ್ಷಣೆ ಇದ್ದಾವೆ ವಿದ್ಯಾರ್ಥಿಗಳೇ ಈಗ ನೀವು ಈ ಒಂದು ಚಟುವಟಿಕೆಯನ್ನು ನೋಡಿದಿರಾ ಸಜಾತಿ ಮತ್ತು ವಿಜಾತಿ ಆವೇಶಗಳು ಯಾವ ರೀತಿ ವಾತನೆ ಮಾಡ್ತಾವಂತ ಇಲ್ಲಿ ಈ ಒಂದು ಪ್ರಶ್ನೆಯನ್ನು ನೀವು ಉತ್ತರಿಸ್ತೀರಾ ನೋಡಿ ವಿದ್ಯುತ್ ಆವೇಶಗಳು ಪ್ರವಹಿಸಲು ಟಾರ್ಚ್ನ ವಿದ್ಯುತ್ ಕೋಶಗಳನ್ನು ಈ ಕೆಳಗಿನ ಯಾವ ರೀತಿಯಲ್ಲಿ ಜೋಡಿಸಬೇಕು ಮತ್ತು ಏಕೆ ಪ್ರಶ್ನೆ ಇದು ಆ ಟಾರ್ಚ್ ಆನ್ ಆಗೋಕ್ಕೆ ಆ ಒಂದು ಬ್ಯಾಟ್ರಿಗಳ ಜೋಡಣೆ ಎರಡು ವಿಧ ತೋರಿಸಿದ್ದೀವಿ ಹೌದಾ ಈಗ ವಿದ್ಯಾರ್ಥಿಗಳೇ ನೀವು ಯೋಚನೆ ಮಾಡಿ ಯಾವುದಿದಿರಲಿ ಸರಿ ಮತ್ತೆ ಯಾಕೆ ಹಾಂ ವಿದ್ಯಾರ್ಥಿಗಳೇ ಬಹುಶಃ ನೀವು ಸರಿಯಾದ ಉತ್ತರವನ್ನು ಹೇಳಿದಿರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಬನ್ನಿ ನೋಡೋಣ ನೀವು ಹೇಳಿರ್ತಕ್ಕಂಥ ಸರಿ ಇದೆಯಾ ಅಂತ ಸೊ ಯಾವುದು ಮೊದಲನೇ ಉತ್ತರ ಏನಿದೆ ಅದು ಸರಿಯಾದ ಉತ್ತರ ಆಗಿದೆ ಹೌದಾ ಯಾಕೆಂದರೆ ಇಲ್ಲಿ ವಿಜಾತಿ ಆವೇಶಗಳು ಇರೋದರಿಂದ ವಿದ್ಯುತ್ತು ಅಲ್ಲಿ ಪ್ರವಾಹ ಮಾಡಲು ಬಹಳ ಅನುಕೂಲ ಆಗತ್ತೆ ಆದರೆ ಸಜಾತಿ ಆವೇಶಗಳಿದ್ದಾಗ ಅಲ್ಲಿ ವಿಕರ್ಷಣೆ ಆಗುತ್ತೆ ವಿದ್ಯುತ್ತು ಪ್ರವಹಿಸಲು ಸಾಧ್ಯ ಆಗುವುದಿಲ್ಲ ಹೌದಾ ವಿಕರ್ಷಣೆ ಆಗುತ್ತೆ ಹಾಗಾಗಿ ಸರಿಯಾದ ಉತ್ತರ ಯಾವುದಾಗತ್ತೆ ಮೊದಲನೇ ಉತ್ತರ ಸರಿಯಾದ ಉತ್ತರ ಆಗುತ್ತೆ ಈ ಒಂದು ಟಾರ್ಚು ಬೆಳಗಲಿಕ್ಕೆ ವಿದ್ಯಾರ್ಥಿಗಳೇ ಈಗಷ್ಟೇ ನಾವು ಹೇಗೆ ವಿದ್ಯುತ್ ಆವೇಶಗಳ ಬಗ್ಗೆ ನಾವು ಗುಣಲಕ್ಷಣಗಳನ್ನು ನಾವು ವಿದ್ಯುತ್ ಶಕ್ತಿಯಲ್ಲಿ ಅನ್ವಯ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ನೋಡಿದ್ವಿ ಇಲ್ಲಿ ಈಗ ಆ ವಿದ್ಯುತ್ ವಿದ್ಯುದೇಶಗಳನ್ನು ಅಳತೆ ಮಾಡ್ತೀವಲ್ಲ ಅದನ್ನು ಯಾವ ಏಕಮಾನದಿಂದ ಸೂಚಿಸ್ತೀವಿ ಅಂತಕ್ಕಂಥದ್ದು ಇದಕ್ಕೆ ವಿದ್ಯುತ್ ಆವೇಶಗಳನ್ನು ಅಳತೆ ಮಾಡಲಿಕ್ಕೆ ಏಕಮಾನ ಕೂಲಾಮ್ ಅಂತಕ್ಕಂಥ ಏಕಮಾನವನ್ನು ನಾವು ಬಳಸ್ತೀವಿ ಕೂಲಾಮ್ ಹಾಗಾದರೆ ನಿಮ್ಮೆಲ್ಲರಿಗೂ ಪ್ರಶ್ನೆ ಬಂದಿರಬಹುದು ನಮ್ಮ ಈ ಒಂದು ಎಲೆಕ್ಟ್ರಾನಿಗೆ ಎಷ್ಟು ಆವೇಶ ಇರುತ್ತೆ ಆದರೆ ಎಷ್ಟು ಕೂಲಾಮ್ ಇರುತ್ತೆ ಆವೇಶ ಅಂತಕ್ಕಂಥದ್ದು ಈ ಎಲೆಕ್ಟ್ರಾನಿನ ಆವೇಶ ಒಂದು ಪಾಯಿಂಟ್ ಆರು ಇಂಟು ಹತ್ತರಘಾತ ಮೈನಸ್ ಹತ್ತೊಂಬತ್ತು ಕೂಲಾಮ್ ಆವೇಶ ಇರುತ್ತೆ ಒಂದು ಎಲೆಕ್ಟ್ರಾನಿನ ಆವೇಶ ವಿದ್ಯಾರ್ಥಿಗಳೇ ಅದು ಸೊ ನೀವು ಮರ್ಕೊಳ್ತಾ ಇದ್ದೀರಾ ಅದನ್ನು ಒಂದು ಎಲೆಕ್ಟ್ರಾನಿನ ಆವೇಶ ಒಂದು ಪಾಯಿಂಟ್ ಆರು ಇಂಟು ಹತ್ರಗಾತ ಮೈನಸ್ ಹತ್ತೊಂಬತ್ತು ಈಗ ನಾವು ಒಂದು ಪ್ರಶ್ನೆ ನಿಮಗೆ ಕೇಳ್ತೀನಿ ನಾನು ನಿಮಗೆ ಏನದು ನೋಡಿ ಎಷ್ಟು ಎಲೆಕ್ಟ್ರಾನ್ಗಳ ಆವೇಶವು ಒಂದು ಕೂಲಾಮಿಗೆ ಸಮ ಆಗತ್ತೆ ಅಂದರೆ ಒಂದು ಕೂಲಾಮ್ ಆಗಬೇಕು ಆವೇಶ ಅಂತ ಅಂದರೆ ಎಷ್ಟು ಎಲೆಕ್ಟ್ರಾನ್ಗಳನ್ನು ನಾವು ಸೇರಿಸ್ಬೇಕಾಗತ್ತೆ ಆವೇಶವನ್ನು ಕೂಡಬೇ ಕೂಡಿದ್ರೆ ಒಂದು ಕೂಲಾಮಿಗೆ ಸಮ ಆಗತ್ತೆ ಅಂತಕ್ಕಂಥದ್ದನ್ನ ಈಗ ನೋಡಿ ವಿದ್ಯಾರ್ಥಿಗಳೇ ಅದನ್ನು ಕಣ್ಣಿಡ್ಯಾನ ಬನ್ನಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಎಲೆಕ್ಟ್ರಾನ್ಗಳು ನಮಗೆ ಗೊತ್ತಿಲ್ಲ ಸೊ ಒಂದು ಎಲೆಕ್ಟ್ರಾನ್ನ ಆವೇಶ ನಮಗೆ ಗೊತ್ತು ಇಷ್ಟು ಈ ಒಂದು ಆವೇಶ ಎಲೆಕ್ಟ್ರಾನ್ ಇರ್ತಕ್ಕಂಥ ಎಷ್ಟು ಎಲೆಕ್ಟ್ರಾನ್ಗಳನ್ನ ಸೇರಿಸಿದ್ರೆ ಒಂದು ಕೂಲಾಮ್ ಆವೇಶ ಆಗುತ್ತೆ ಹಾಗಾದರೆ ಈಗ ನಾವು ಒಂದು ಎಲೆಕ್ಟ್ರಾನ್ನ ಆವೇಶ ಎಷ್ಟು ನಮಗೆ ಗೊತ್ತಿದೆ ಆದ್ದರಿಂದ ಆ ಒಂದು ಒಂದು ಎಲೆಕ್ಟ್ರಾನ್ ಆವೇಶವನ್ನು ನಾವು ಅಲ್ಲಿ ನಮೂದಿಸಿದೀವಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಇಂಟು ಒಂದು ಪಾಯಿಂಟ್ ಆರು ಇಂಟು ಹತ್ರ ಮೈನಸ್ ಹತ್ತೊಂಬತ್ತು ಕೂಲಾಮ್ ಇಸ್ ಇಕ್ವಲ್ ಟು ಒಂದು ಕೂಲಾಮ್ ಈಗ ನಮಗಿಲ್ಲಿ ಇಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥ ಅಂಶ ಒಂದೇ ಒಂದು ಎಲೆಕ್ಟ್ರಾನ್ಗಳ ಸಂಖ್ಯೆ ಬನ್ನಿ ಅದನ್ನು ಕಂಡಿಡಿಯೋಣ ನೋಡಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಇಸ್ ಈಕ್ವಲ್ ಟು ಒಂದು ಕೂಲಾಮ್ ಡಿವೈಡೆಡ್ ಬೈ ಒಂದು ಪಾಯಿಂಟ್ ಆರು ಇಂಟು ಹತ್ತರಗಾರ್ಥ ಮೈನಸ್ ಹತ್ತೊಂಬತ್ತು ಹೌದಾ ಸೊ ಇಲ್ಲಿ ನೀವು ಗಮನಿಸಿದ್ರೆ ನೀವು ಎಲೆಕ್ಟ್ರಾನ್ಗಳ ಸಂಖ್ಯೆ ನಮಗೀಗ ಸಿಗತ್ತೆ ವಿದ್ಯಾರ್ಥಿಗಳೇ ನೀವು ಗಮನಿಸ್ತಾ ಇದ್ದೀರಾ ಅದನ್ನು ಬನ್ನಿ ನೋಡೋಣ ಈಗ ನೆಕ್ಸ್ಟ್ ಹಂತದಲ್ಲಿ ನಮಗೆ ಎಷ್ಟು ಎಲೆಕ್ಟ್ರಾನ್ಗಳನ್ನು ಆವೇಶವನ್ನು ಸೇರಿಸಿದ್ರೆ ನಮಗೆ ಒಂದು ಕೂಲಾಮ್ ಆವೇಶ ಆಗುತ್ತೆ ಅಂತಕ್ಕಂಥದ್ದನ್ನ ಸಿಗುತ್ತೆ ನೋಡಿ ನಿಮ್ಮ ಕಣ್ಣೆದುರುಗಡೆ ಇದೆ ಈಗ ಝೀರೋ ಪಾಯಿಂಟ್ ಸಿಕ್ಸ್ ಇಂಟು ಹತ್ತರಘಾತ ಹತ್ತೊಂಬತ್ತು ಎಲೆಕ್ಟ್ರಾನ್ಗಳು ಇಷ್ಟು ಎಲೆಕ್ಟ್ರಾನ್ಗಳನ್ನ ತಗೊಂಡಿದ್ರೆ ಅದರ ಆವೇಶ ಒಂದು ಕೂಲಾಮ್ ಆಗುತ್ತೆ ಹಾಗಾದರೆ ನಮಗೆ ದಶಮಾಂಶ ಬೇಡ ಹಾಗೆಯೇ ನಾವು ಒಂದು ಪೂರ್ಣ ಸಂಖ್ಯೆಯಲ್ಲಿ ಅದನ್ನು ಸೂಚಿಸಬೇಕು ಅಂತಂದರೆ ನಾವು ಹೇಗೆ ಸೂಚಿಸ್ಬೋದು ಎಲೆಕ್ಟ್ರಾನ್ಗಳ ಸಂಖ್ಯೆ ಆರು ಇಂಟು ಹತ್ತರಘಾತ ಹದಿನೆಂಟು ಎಲೆಕ್ಟ್ರಾನ್ಗಳು ಅಂದರೆ ಒಂದು ಘಾತವನ್ನು ಕಡಿಮೆ ಮಾಡಿದ್ದೀವಿ ಹೌದಾ ಸೊ ಇಲ್ಲಿ ಒಂದು ಕೂಲಾಮ್ ಆವೇಶವು ಆರು ಇಂಟು ಹತ್ತರಘಾತ ಹದಿನೆಂಟು ಎಲೆಕ್ಟ್ರಾನ್ಗಳ ಒಟ್ಟಾರೆ ಆವೇಶಕ್ಕೆ ಸಮ ಆಗಿರುತ್ತೆ ವಿದ್ಯಾರ್ಥಿಗಳೇ ಈಗ ನಾವು ವಿದ್ಯುತ್ ಪ್ರವಾಹವನ್ನು ಹೇಗೆ ಅರ್ಥೈಸಿಕೊಳ್ಳುವುದು ಅನ್ನೋದನ್ನ ನೋಡೋಣ ವಿದ್ಯಾರ್ಥಿಗಳೇ ನಾವು ವಿದ್ಯುತ್ ಪ್ರವಾಹ ಅಂತ ನಾವು ಹೇಳ್ತೀವಿ ಈಗ ಉದಾಹರಣೆಗೆ ನದಿಯ ಪ್ರವಾಹ ಹೌದಾ ನ ನೀರಿನ ಪ್ರವಾಹ ಅಂತ ಹೇಳ್ಬೋದು ಸೊ ಹರಿತಾ ಇರ್ತಕ್ಕಂಥದ್ದು ಇಲ್ಲಿ ವಿದ್ಯುತ್ ಪ್ರವಾಹದಲ್ಲಿ ನಾವು ಆವೇಶಗಳ ಹರಿವು ಅಂತ ಹೇಳ್ತೀವಿ ಈಗ ಅದನ್ನು ನಾವು ಹೋಲಿಕೆ ಮಾಡೋದು ಹೇಗೆ ಈಗ ಒಂದು ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಒಂದು ರಸ್ತೆಯಲ್ಲಿ ಹೆಚ್ಚು ವಾಹನಗಳು ಹೆಚ್ಚು ವಾಹನಗಳು ಓಡಾಡ್ತಕ್ಕಂಥ ರಸ್ತೆಯಲ್ಲಿ ನಾವು ಒಂದು ನಿರ್ದಿಷ್ಟ ಬಿಂದುವನ್ನು ಗುರುತಿಸಿದ್ರೆ ಆ ಬಿಂದುವನ್ನು ದಾಟಿ ಹೋಗ್ತಕ್ಕಂಥ ವಾಹನಗಳನ್ನು ನಾವು ಲೆಕ್ಕ ಹಾ ಹಾಕಿರೋದಾದರೆ ಅದೇ ರೀತಿ ಅದಕ್ಕಿಂತ ಹೆಚ್ಚು ವಾಹನಗಳು ಓಡಾಡುವ ರಸ್ತೆಯಲ್ಲಿ ನಾವು ಅದೇ ಲೆಕ್ಕವನ್ನು ಹಾಕಿದಾಗ ಹೆಚ್ಚು ವಾಹನ ಓಡಾಡುವ ರಸ್ತೆಯಲ್ಲಿ ನಮಗೆ ವಾಹನಗಳ ಸಂಖ್ಯೆ ಹೆಚ್ಚಾಗತ್ತೆ ಆ ಬಿಂದುವನ್ನು ದಾಟತಕ್ಕಂತಹ ಒಂದು ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತೆ ಅದೇ ರೀತಿ ನಾವು ವಿದ್ಯುತ್ ಪ್ರವಾಹ ಅಂತಂದರೆ ವಿದ್ಯುತ್ ಪ್ರವಾಹವನ್ನು ನಾವು ಒಂದು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳು ಈಗಷ್ಟೇ ನೀವು ಎಲ್ಲ ಸ್ಥಾಯಿ ವಿದ್ಯುತ್ತಿಂದ ಹಿಡಿದು ಬೇರೆ ಎಲ್ಲ ಆವೇಶಗಳನ್ನು ನೋಡಿದಿರಲ್ಲ ಅಂಥ ಆವೇಶಗಳು ವಸ್ತುಗಳಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಅದು ದಾಟ್ತಾ ಇದ್ದಾವೆ ಆ ಒಂದು ನಿರ್ದಿಷ್ಟ ಬಿಂದುವಿನ ಅಂತಕ್ಕಂಥದ್ದನ್ನ ನಾವು ಕಂಡಿಡಿದ್ರೆ ಅದನ್ನು ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಹಾಗಾದರೆ ಇಲ್ಲಿ ನೀವು ಗಮನಿಸಿ ಒಂದು ನಿರ್ದಿಷ್ಟ ಕಾಲ ಟಿ ಎನ್ನುವ ಒಂದು ನಿರ್ದಿಷ್ಟ ಕಾಲದಲ್ಲಿ ಕ್ಯೂ ಪ್ರಮಾಣದ ಆವೇಶಗಳು ಅಂದರೆ ಕ್ಯೂ ಅಂತಕ್ಕಂಥದ್ದು ಎಲ್ಲ ಆವೇಶಗಳ ಒಂದು ಪ್ರಮಾಣ ಒಟ್ಟಾರೆ ಆವೇಶಗಳ ಒಂದು ಪ್ರಮಾಣ ಸೊ ಅಲ್ಲಿ ವಿದ್ಯುತ್ ಪ್ರವಾಹ ಅಂತಕ್ಕಂಥದ್ದು ಒಟ್ಟು ವಿದ್ಯುತ್ ಆವೇಶ ಡಿವೈಡೆಡ್ ಬೈ ಕಾಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ತೀವಿ ಅಂದರೆ ಆ ನಿರ್ದಿಷ್ಟ ಕಾಲದಲ್ಲಿ ಎಷ್ಟು ಆವೇಶ ಅಲ್ಲಿ ಹರಿತಾಯಿದೆ ಆ ನಿರ್ದಿಷ್ಟ ಬಿಂದುವನ ಅಂತಕ್ಕಂಥದನ್ನ ನಾವು ಗಮನಿಸಬೇಕು ಅದನ್ನು ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ಈಗ ವಿದ್ಯಾರ್ಥಿಗಳೇ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡೋದು ಹೇಗೆ ಅದರ ಏಕಮಾನ ಏನು ಸೊ ವಾಹಕದಲ್ಲಿನ ವಿದ್ಯುತ್ ಪ್ರವಾಹವನ್ನು ಅಳೆಯಲು ನಮಗೆ ಆ್ಯಾಮೀಟರ್ ಎಂಬ ಉಪಕರಣವನ್ನು ನಾವು ಬಳಸ್ತೀವಿ ಸೊ ಈ ಆ್ಯಾಮೀಟರ್ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ ಏನನ್ನು ಅಳತೆ ಮಾಡುತ್ತೆ ನಮಗೆ ವಿದ್ಯುತ್ ಪ್ರವಾಹ ಮಂಡಲದಲ್ಲಿರ್ತಕ್ಕಂಥ ಒಂದು ವಿದ್ಯುತ್ ಪ್ರವಾಹವನ್ನು ನಮಗೆ ಅದು ಸೂಚಿಸುತ್ತೆ ಈಗ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಏನು ಆಂಪೇರ್ ಅಂತಕ್ಕಂಥದ್ದು ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪೇರ್ ಎ ಅಂತಕ್ಕಂಥದ್ದು ಸೊ ಈಗ ಒಂದು ಆಂಪೇರ್ ಅಂದರೆ ಎಷ್ಟು ವಿದ್ಯುತ್ ಪ್ರವಾಹ ವಿದ್ಯಾರ್ಥಿಗಳೇ ಒಂದು ಆಂಪೇರ್ ಅಂದರೆ ಒಂದು ಸೆಕೆಂಡಿನಲ್ಲಿ ಒಂದು ಕೂಲಾಮ್ನಷ್ಟು ಆವೇಶ ಹರಿಯುವುದನ್ನು ನಾವು ಒಂದು ಆಂಪೇರ್ ಅಂತ ಕರಿತೀವಿ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಒಂದು ಸೆಕೆಂಡಿನಲ್ಲಿ ಒಂದು ಕೂಲಾಮ್ ಆವೇಶ ಹರಿದರೆ ಒಂದು ಕೂಲಾಮ್ನಷ್ಟು ಆವೇಶಗಳು ಹರಿದರೆ ಅದನ್ನು ನಾವು ಒಂದು ಆ್ಯಂಪೇರ್ ಅಂತ ಕರಿತೀವಿ ನೋಡಿ ಏನಿದೆ ಸಮಸ್ಯೆ ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ ಝೀರೋ ಪಾಯಿಂಟ್ ಫೈವ್ ಆ್ಯಂಪೇರ್ ವಿದ್ಯುತ್ ಪ್ರವಾಹವು ಹತ್ತು ನಿಮಿಷಗಳ ಕಾಲ ಪ್ರವಹಿಸುತ್ತದೆ ಆಗ ನಮಗೆ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುವ ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ ಸೊ ಈ ರೀತಿಯಾಗಿ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಯಲ್ಲಿ ದತ್ತಾಂಶ ಏನಿದೆ ವಿದ್ಯಾರ್ಥಿಗಳೇ ನೀವು ನೋಡ್ತಾ ಇದ್ದೀರಾ ಜೀರೋ ಪಾಯಿಂಟ್ ಫೈವ್ ಆ್ಯಂಪೇರ್ ಅಂತಕ್ಕಂಥದ್ದು ವಿದ್ಯುತ್ ಪ್ರವಾಹ ಐ ಹೌದಾ ಕಾಲ ಹತ್ತು ನಿಮಿಷ ಅಂತ ಕೊಟ್ಟಿದ್ದಾರೆ ಸೊ ಹತ್ತು ನಿಮಿಷ ಟೆನ್ ಮಿನಿಟ್ಸ್ ಸೊ ಒಂದು ನಿಮಿಷದಲ್ಲಿ ಅರವತ್ತು ಸೆಕೆಂಡ್ ಇರೋದರಿಂದ ಇಂಟು ಅರವತ್ತು ಅಂತ ನಾವು ಬರೆದಿದ್ದೀವಿ ಹತ್ತು ಇಂಟು ಅರವತ್ತು ಇಸ್ ಈಕ್ವಲ್ ಟು ಆರುನೂರು ಸೆಕೆಂಡ್ಗಳು ಸೊ ಈಗ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಇದ್ದಿದ್ದನ್ನ ನಾವು ಕ್ಯೂ ಈಸ್ ಈಕ್ವಲ್ ಟು ಐ ಇಂಟು ಟಿ ಅಂತ ಮಾಡ್ಬೋದಾ ಅವರೇ ಗುಣಾಕಾರದಲ್ಲಿ ಹಾಗಾದರೆ ಜೀರೋ ಪಾಯಿಂಟ್ ಫೈವ್ ಆ್ಯಂಪೇರ್ ಇಂಟು ಆರುನೂರು ಸೆಕೆಂಡನ್ನು ಗುಣಿಸಿದ್ರೆ ನಮಗೆ ಮುನ್ನೂರು ಕೂಲಾಮ್ನಷ್ಟು ಆವೇಶ ಸಿಗತ್ತೆ ವಿದ್ಯಾರ್ಥಿಗಳೇ ಹೌದಾ ಸೊ ಈ ಒಂದು ಸಮಸ್ಯೆಯಲ್ಲಿ ನೀವು ಕಂಡಿಡತಕ್ಕಂಥದ್ದು ಏನು ಆವೇಶಗಳ ಸಂಖ್ಯೆ ಯಾವ ಸೂತ್ರವನ್ನು ಬಳಸಿದಿರಾ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ವಿದ್ಯುತ್ ಪ್ರವಾಹದ ಸೂತ್ರವನ್ನು ಬಳಸಿ ಈ ಒಂದು ಲೆಕ್ಕವನ್ನು ನೀವು ಮಾಡಿದ್ರ ವಿದ್ಯಾರ್ಥಿಗಳೇ ಈಗ ವಿದ್ಯಾರ್ಥಿಗಳೇ ನಾವು ವಿದ್ಯುತ್ ಮಂಡಲದ ಬಗ್ಗೆ ಮತ್ತಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಬನ್ನಿ ಈ ಒಂದು ಚಟುವಟಿಕೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರದಲ್ಲಿ ಈ ಒಂದು ಮಾದರಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಏನೇನು ಗಮನಿಸ್ತಾ ಇದ್ದೀರಾ ಇದರಲ್ಲಿ ಇದು ಒಂದು ವಿದ್ಯುತ್ ಮಂಡಲದ ಒಂದು ಮಾದರಿ ಇದು ಇಲ್ಲಿ ಒಂದು ವಿದ್ಯುತ್ ಕೋಶ ಇದೆ ಹೌದಾ ವೈರ್ ಇದೆ ಮತ್ತು ಇದೇನಿದು ವಿದ್ಯಾರ್ಥಿಗಳೇ ಇದು ಸ್ವಿಚ್ ಹೌದಾ ಹಾಗೆಯೇ ಇದು ವಿದ್ಯುತ್ ಬಲ್ಬ್ ಹೌದಾ ಈಗ ನೋಡಿ ವಿದ್ಯಾರ್ಥಿಗಳೇ ನಿಮಗೆ ಗೊತ್ತಿದೆ ಇದು ಯಾವ ಆವೇಶ ಧನಾವೇಶ ಇಲ್ಲಿದೆ ಹೌದಾ ಇಲ್ಲಿ ಋಣಾವೇಶ ಇದೆ ಯಾವುದು ವಿದ್ಯುತ್ ಕೋಶದಲ್ಲಿ ಧನಾವೇಶ್ ಧನಾಗ್ರಹ ಮತ್ತು ಋಣಾಗ್ರ ಇದೆ ಇದು ಧನಾಗ್ರಹ ಮತ್ತು ಇದು ಋಣಾಗ್ರ ಈಗ ಇಲ್ಲಿ ಆ ವೈರಿನ ಒಳಗೆ ಎಲೆಕ್ಟ್ರಾನುಗಳು ಕೂಡ ನೀವು ನೋಡ್ತಾ ಇದ್ದೀರ ವಿದ್ಯಾರ್ಥಿಗಳೇ ಎಲೆಕ್ಟ್ರಾನುಗಳು ಚಲಿಸ್ತಾ ಇದ್ದಾವಾ ಇಲ್ಲ ಅಲ್ವಾ ಅಂದರೆ ಅರ್ಥ ಏನು ವಿದ್ಯುತ್ ಪ್ರವಾಹ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ ಇಲ್ಲ ವಿದ್ಯುತ್ ಪ್ರವಾಹ ಆಗ್ತಾ ಇಲ್ಲ ಎಲೆಕ್ಟ್ರಾನುಗಳು ಚಲನೆ ಮಾಡ್ತಾ ಇಲ್ಲ ಆವೇಶಗಳು ಚಲನೆ ಮಾಡ್ತಾ ಇಲ್ಲ ಹಾಗಾಗಿ ಈಗ ನಾವು ನೋಡೋಣವಾ ಏನಾಗುತ್ತೆ ಈ ಒಂದು ಸ್ವಿಚ್ಚನ್ನ ನಾನು ಆಫ್ ಸ್ಥಾನದಲ್ಲಿದೆ ಅಂದರೆ ಸ್ವಿಚ್ಚು ತೆರೆದ ಸ್ಥಾನದಲ್ಲಿದೆ ಈಗ ನಾನದು ಮುಚ್ಚಿದ ಸ್ಥಾನಕ್ಕೆ ತರ್ತೀನಿ ಏನು ಬದಲಾವಣೆ ಆಗಬಹುದು ವಿದ್ಯಾರ್ಥಿಗಳೇ ಹೇಳಿ ನೋಡೋಣ ಹಾಂ ನೀವು ಯೋಚನೆ ಮಾಡ್ತಾಯಿರ್ತೀರಾ ಇಲ್ಲಿ ಎಲೆಕ್ಟ್ರಾನ್ಗಳು ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಟು ಆನ್ ಆಗುತ್ತೆ ಬಲ್ಬು ಆನ್ ಆಗುತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡಿದ್ದೀರಲ್ವಾ ಬನ್ನಿ ನೋಡೋಣ ಏನು ಈಗ ಸಾಧ್ಯ ಆಗುತ್ತೆ ಏನಾಗುತ್ತೆ ಅಂತ ಪರಿಣಾಮ ಏನಾಗುತ್ತೆ ಅಂತಕ್ಕಂಥ ಹೌದು ವಿದ್ಯಾರ್ಥಿಗಳೇ ನೀವು ಯೋಚನೆ ಮಾಡಿರ್ತಕ್ಕಂಥದ್ದು ಸರಿ ಇತ್ತು ಈ ಮಂಡಲ ಪೂರ್ಣಗೊಳ್ತು ವಿದ್ಯುತ್ ಮಂಡಲ ಪೂರ್ಣಗೊಂಡ ತಕ್ಷಣ ಏನು ಹರಿತಾ ಇದೆ ತಂತಿಯೊಳಗೆ ಎಲೆಕ್ಟ್ರಾನ್ಗಳು ಇದೆ ಎಲೆಕ್ಟ್ರಾನಿಗೆ ಋಣಾವೇಶ ಕಾಣಿಸ್ತಾ ಇದೆಯಾ ನಿಮಗೆ ಮೈನಸ್ ಅಂತ ಅದರ ಮೇಲಿದೆ ಯಾವ ಧ್ರುವ ಕಡೆಗೆ ಬರ್ತಾಯಿದೆ ಎಲೆಕ್ಟ್ರಾನ್ಗಳು ಪ್ಲಸ್ ಧ್ರುವ ಕಡೆಗೆ ಬರ್ತಾ ಇದೆ ಹೌದಾ ವಿದ್ಯುತ್ ಕೋಶದ ಪ್ಲಸ್ ಧ್ರುವ ಕಡೆಗೆ ಬರ್ತಾಯಿದೆ ನೋಡಿ ವಿದ್ಯಾರ್ಥಿಗಳೇ ಇದನ್ನು ನಾವು ಒಂದು ವಿದ್ಯುತ್ ಮಂಡಲ ಆವೃತಗೊಂಡಿದೆ ಅಂತ ನಾವು ಕೇಳ್ತೀವಿ ಸೊ ಆವೇಶಗಳ ಚಲನೆಗೆ ನಾವು ಒಂದು ಪಥವನ್ನು ರೆಡಿ ಮಾಡಿದೀವಿ ಒಂದು ಪಥವನ್ನು ಸಿದ್ಧಪಡಿಸಿದ್ದೀವಿ ಆ ಪಥ ಆವೃತಗೊಂಡಿದೆ ಅಂದರೆ ಎಲ್ಲೂ ಕಟ್ಟಾಗಿಲ್ಲ ಅಂತ ಕಟ್ಟಾದರೆ ಏನಾಗುತ್ತೆ ನೋಡಿ ವಿದ್ಯುತ್ ಮಂಡಲ ಸಾಧ್ಯ ಆಗಲ್ಲ ಹೌದಾ ಈಗ ವಿದ್ಯುತ್ ಮಂಡಲ ಆವೃತವಾಗಿದೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಈಗಷ್ಟೇ ನೀವು ನೋಡಿದ್ರಲ್ವಾ ಹೇಗೆ ಅಲ್ಲಿ ಎಲೆಕ್ಟ್ರಾನ್ಗಳು ಹರಿತಾ ಇದ್ದಾವೆ ಹೌದಾ ಧನಾವೇಶ ಕಡೆಗೆ ಧನಾಗ್ರಹ ಕಡೆಗೆ ಚಲನೆ ಮಾಡಿಕೊಂಡು ಇದೆ ವಿಜಾತಿ ಆವೇಶಗಳು ಆಕರ್ಷಣೆ ಮಾಡೋದರಿಂದ ಕರೆಕ್ಟಾ ಆದರೆ ಪ್ರಾರಂಭದಲ್ಲಿ ಮನುಷ್ಯನಿಗೆ ಸ್ಥಾಯಿ ವಿದ್ಯುತ್ ಅಂತಕ್ಕಂಥದ್ದು ಸಾವಿರ ವರ್ಷ ಹಿಂದೆಯೇ ಗೊತ್ತಿತ್ತು ಸ್ಥಾಯಿ ವಿದ್ಯುತ್ ಅಂತಕ್ಕಂಥದ್ದು ಬೇರೆ ಬೇರೆ ಒಂದು ಬಟ್ಟೆಗಳಲ್ಲಿ ಅದನ್ನು ಅವರು ಗಮನಿಸ್ತಾ ಇದ್ದರು ಈಗ ಆದರೆ ಅವರಿಗೆ ಏನದರಲ್ಲಿದೆ ಅಂತಕ್ಕಂಥದ್ದು ವೈಜ್ಞಾನಿಕ ಅಂಶಗಳು ಅಷ್ಟೊಂದು ಅರಿವಿರಲಿಲ್ಲ ಇ ಅದನ್ನು ನಾವು ಏನಂತ ಹೇಳ್ಬೋದು ಅಂತಂದರೆ ಪ್ರಾರಂಭದಲ್ಲಿ ಆದ್ದರಿಂದ ಅದರಲ್ಲಿ ವಿದ್ಯುತ್ತನ್ನ ದಿಕ್ಕನ್ನು ಏನು ಅನ್ಕೊಂಡಿದ್ರು ಅಂದರೆ ಬೇರೆ ರೀತಿ ಇರುತ್ತೆ ಅಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲೆಕ್ಟ್ರಾನ್ಗಳು ಮೈನಸ್ಸಿಂದ ಪ್ರಾರಂಭವಾಗಿ ಪ್ಲಸ್ ಕಡೆಗೆ ಬರ್ತಾ ಇದೆ ಹೌದಾ ಇದು ವಾಸ್ತವ ಸ್ಥಿತಿ ವೈಜ್ಞಾನಿಕವಾಗಿ ಈ ರೀತಿ ಆಗತ್ತೆ ಮೈನಸ್ಸಿಂದ ಹೊರಟು ಪ್ಲಸ್ ಧ್ರುವಕ್ಕೆ ವಿದ್ಯುತ್ ಹರಿಯುವ ದಿಕ್ಕು ಹೌದಾ ಯಾರೋ ಎಲೆಕ್ಟ್ರಾನ್ ಹರಿಯುವ ದಿಕ್ಕು ವಿದ್ಯುತ್ ಪ್ರವಾಹ ಅಂದರೆ ಎಲೆಕ್ಟ್ರಾನ್ಗಳ ಪ್ರವಾಹ ದಿಕ್ಕು ಯಾವುದು ವಿದ್ಯಾರ್ಥಿಗಳೇ ಮೈನಸ್ ಧ್ರುವದಿಂದ ಪ್ಲಸ್ ಧ್ರುವದ ಕಡೆಗೆ ಹೌದಾ ಆದರೆ ಈಗಷ್ಟೇ ಹೇಳ್ದಲ್ಲ ಪ್ರಾರಂಭದಲ್ಲಿ ಎಲೆಕ್ಟ್ರಾನ್ಗಳ ಇರುವಿಕೆ ಇನ್ನೂ ಕಂಡ ಇನ್ನೂ ಗೊತ್ತಿರಲಿಲ್ಲ ಆ ಸಂದರ್ಭದಲ್ಲಿ ಆವೇಶಗಳನ್ನು ಅವರು ಪ್ಲಸ್ಸಿಂದ ಮೈನಸ್ಸಿಗೆ ಹರಿಯುತ್ತೆ ಧನಾವೇಶದಿಂದ ಋಣಾವೇಶ ಕಡೆಗೆ ಆಕರ್ಷಣೆ ಇದೆ ಅಂತ ಅಂತ ಇದ್ದರು ಅದು ಹೇಗೆ ಇರ್ಬೋದು ನಾವು ನೋಡ್ಬೋದಾ ಬನ್ನಿ ನೋಡೋಣ ಈ ಒಂದು ಇದೇ ಒಂದು ಚಟುವಟಿಕೆಯಲ್ಲಿ ಅದನ್ನು ಗಮನಿಸೋಣ ಬನ್ನಿ ವಿದ್ಯಾರ್ಥಿಗಳೇ ಈಗ ನೀವು ಈಗಾಗಲೇ ಎಲೆಕ್ಟ್ರಾನ್ಗಳ ಪ್ರವಾಹದ ದಿಕ್ಕನ್ನು ನೋಡಿದ್ದೀರಾ ಈಗ ನಾವು ಎಲೆಕ್ಟ್ರಾನ್ಗಳು ಕಂಡುಹಿಡಿಯೋಕ್ಕಿಂತ ಮುಂಚೆ ಧನಾಗ್ರಹದಿಂದ ವಿದ್ಯುತ್ ಹರಿಯುತ್ತೆ ಋಣಾಗ್ರಹಕ್ಕೆ ಹೋಗುತ್ತೆ ಅಂತ ನಾವು ಭಾವಿಸಿದ್ವಿ ಅದನ್ನು ಸಾಂಪ್ರದಾಯಿಕ ವಿದ್ಯುತ್ ಅಂತ ಕರೀತಾರೆ ಈಗ ಅದನ್ನು ನೋಡೋಣವಾ ನೋಡಿ ನೋಡಿ ಗಮನಿಸಿ ಏನಾಯಿತು ದಿಕ್ಕು ಧನಾಗ್ರಹದಿಂದ ಅಂದರೆ ಪ್ಲಸ್ಸಿಂದ ಪ್ಲಸ್ ಧ್ರುವದಿಂದ ಮೈನಸ್ ಧ್ರುವ ಕಡೆಗೆ ಬರ್ತಾ ಇದೆ ಸೊ ಇದು ನಾವು ಮಾಡಿರ್ತಕ್ಕಂತಹ ಒಂದು ನಿಲುವು ಅಷ್ಟೇ ನಾವು ವಿದ್ಯುತ್ ಪ್ರವಾಹದ ದಿಕ್ಕನ್ನು ನಾವು ಸಾಂಪ್ರದಾಯಿಕವಾಗಿ ಪ್ಲಸ್ಸಿಂದ ಮೈನಸ್ಸಿಗೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಎಲೆಕ್ಟ್ರಾನ್ಗಳು ವಾಸ್ತವವಾಗಿ ಮೈನಸ್ ಧ್ರುವದಿಂದ ಪ್ಲಸ್ ಧ್ರುವ ಕಡೆಗೆ ಬರ್ತವೆ ವಿದ್ಯಾರ್ಥಿಗಳೇ ಹಾಗಾಗಿ ನೀವು ಸಾಂಪ್ರದಾಯಿಕವಾಗಿ ವಿದ್ಯುತ್ತಿನ ಪ್ರವಾಹದ ದಿಕ್ಕನ್ನು ಏನಂತ ಹೇಳ್ತೀರಾ ಇದೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಪ್ಲಸ್ಸಿಂದ ಮೈನಸ್ ಧ್ರುವ ಕಡೆಗೆ ಅಂತ ನೀವು ಹೇಳಬೇಕಾಗತ್ತೆ ಹೌದಾ ಅದನ್ನು ನಾವು ಸಾಂಪ್ರದಾಯಿಕವಾಗಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ ಹರಿವಿನ ವಿರುದ್ಧವಾದ ದಿಕ್ಕು ಅಂತ ನಾವು ಹೇಳ್ತೀವಿ ಸಾಂಪ್ರದಾಯಿಕವಾಗಿ ಹೌದಾ ಎಲೆಕ್ಟ್ರಾನ್ ಹರಿವಿನ ದಿಕ್ಕಿಗೆ ವಿರುದ್ಧವಾದ ದಿಕ್ಕು ಈಗ ವಿದ್ಯಾರ್ಥಿಗಳೇ ಈಗಷ್ಟೇ ನೀವು ವಿದ್ಯುತ್ ಮಂಡಲವನ್ನು ನೋಡಿದ್ದೀರಾ ಅದರಲ್ಲಿ ಹಲವಾರು ಘಟಕಗಳನ್ನು ನೀವು ನೋಡಿದ್ದೀರಾ ಅದರಲ್ಲಿ ನೀವು ನೋಡುತ್ತಾ ಇದ್ದೀರಾ ಅಲ್ಲಿ ವಿದ್ಯುತ್ ಕೋಶ ವಿದ್ಯುತ್ ಕೋಶದ ಸಂಕೇತವನ್ನು ನೋಡ್ತಾ ಇದ್ದೀರಾ ಕರೆಕ್ಟಾ ಸೊ ಆ ವಿದ್ಯುತ್ ಕೋಶದ ಸಂಕೇತ ನಾವು ಈ ರೀತಿ ಬಳಸ್ತೀವಿ ವಿದ್ಯುತ್ ಮಂಡಲ ಬರಿಬೇಕಾದ್ರೆ ಈ ಸಂಕೇತಗಳು ಇವು ಬಳಸುವುದರಿಂದ ನಮಗೆ ವಿದ್ಯುತ್ ಮಂಡಲವನ್ನು ಬರೆಯೋದು ಬಹಳ ಸುಲಭ ಆದ್ದರಿಂದ ಈ ಸಂಕೇತಗಳು ನಾವು ಬಳಸ್ಕೊಳ್ತೀವಿ ಅದೇ ರೀತಿ ಒಂದು ವಿದ್ಯುತ್ ರೋಧ ಇದೆ ಆ ರೋಧದ ಸಂಕೇತ ಇದನ್ನು ನಾವು ನೋಡ್ತಾ ಇದ್ದೀವಿ ವಿದ್ಯುತ್ ಬಲ್ಬ್ನ ಸಂಕೇತ ಇಲ್ಲಿದೆ ಹೌದಾ ಈಗ ವಿದ್ಯಾರ್ಥಿಗಳೇ ಮತ್ತಷ್ಟು ಘಟಕಗಳ ಚಿಹ್ನೆಗಳು ಸಂಕೇತಗಳು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಮೂರನೆಯ ಮೂರನೆಯ ಒಂದು ಘಟಕ ಸ್ವಿಚ್ ತೆರೆದ ಸ್ವಿಚ್ಚು ಅದರ ಸಂಕೇತವನ್ನು ನೋಡ್ಕೊಳ್ಳಿ ಅದೇ ರೀತಿ ಮುಚ್ಚಿದ ಸ್ವಿಚ್ ನಾಲ್ಕನೇದು ಮುಚ್ಚಿದ ಸ್ವಿಚ್ನ ಸಂಕೇತವನ್ನು ನೋಡ್ಕೊಳ್ಳಿ ತಂತಿಗಳು ಸೇರಿರುವ ತಂತಿಗಳ ಚಿಹ್ನೆಯನ್ನು ನೋಡ್ಕೊಳ್ಳಿ ಅದೇ ರೀತಿ ದಾಟಿ ಹೋಗ್ತಾ ಇರ್ತಕ್ಕಂಥ ತಂತಿಗಳ ಚಿಹ್ನೆಯನ್ನು ನೋಡ್ಕೊಳ್ಳಿ ಸೊ ಈ ರೀತಿಯಾದ ಚಿಹ್ನೆಗಳನ್ನು ನಿಮ್ಮ ಪುಸ್ತಕದಲ್ಲಿ ವಿದ್ಯುತ್ ಶಕ್ತಿ ಪಾಠದಲ್ಲಿ ನೀವು ಅದನ್ನು ಗಮನಿಸಿ ವಿದ್ಯಾರ್ಥಿಗಳೇ ಅದನ್ನು ಆಮೇಲೆ ನೀವು ಗಮನಿಸ್ಕೊಂಡು ನಮೂದಿಸ್ಕೊಳ್ತಿರಲ್ವಾ ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ತಿರಲ್ವಾ ಅದನ್ನು ಮಾಡಿ ನೀವು ಯಾಕಂದರೆ ಈ ಚಿಹ್ನೆಗಳು ನಮಗೆ ವಿದ್ಯುತ್ ಮಂಡಲವನ್ನು ಬಹಳ ಸುಲಭವಾಗಿ ಬರೆಯೋಕ್ಕೆ ಅನುಕೂಲ ಮಾಡುತ್ತವೆ ವಿದ್ಯಾರ್ಥಿಗಳೇ ಈಗ ನಿಮಗೆ ಪ್ರಶ್ನೆ ಸಮಯ ಏನು ಪ್ರಶ್ನೆ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ಹೀಗೆಂದು ಕರೆಯಲಾಗುತ್ತದೆ ಏನು ಆನ್ಸರ್ ಇದಕ್ಕೆ ವಿದ್ಯುತ್ ಸಂಪರ್ಕನ ವಿದ್ಯುತ್ ಹಂಚಿಕೆನಾ ವಿದ್ಯುತ್ ಮಂಡಲನ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ಹೀಗೆಂದು ಕರೆಯಲಾಗುತ್ತೆ ಏನು ಉತ್ತರ ನಿಮ್ಮದು ಬಹುಶಃ ನೀವು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ತೀವಿ ನೋಡೋಣವಾ ವೆರಿ ಗುಡ್ ನಿಮ್ಮ ಆನ್ಸರ್ ಸರಿ ಇದೆ ವಿದ್ಯುತ್ ಮಂಡಲ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ನಾವು ವಿದ್ಯುತ್ ಮಂಡಲ ಅಂತ ಕರಿತೀವಿ ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳೇ ವಿದ್ಯುತ್ ಪ್ರವಾಹದ ಏಕಮಾನ ಇದು ಯಾವುದು ವಿದ್ಯುತ್ ಪ್ರವಾಹದ ಏಕಮಾನ ಕೂಲಾಮ ಆ್ಯಂಪೇರ ಅಥವಾ ಯೂನಿಟ ಈಗಷ್ಟೇ ನಾವು ನೋಡಿದೀಲ್ವ ವಿದ್ಯಾರ್ಥಿಗಳೇ ಯಾವುದು ಬಹುಶಃ ನೀವೆಲ್ಲ ಸರಿಯಾಗಿ ಆನ್ಸರ್ ಹೇಳಿದಿರ ಅಂತ ಅಂದ್ಕೊಳ್ತೀನಿ ವಿದ್ಯುತ್ ಪ್ರವಾಹದ ಏಕಮಾನ ಆಂಪೇರ್ ಹೌದಾ ವಿದ್ಯುತ್ ಪ್ರವಾಹದ ಏಕಮಾನ ಆಂಪೇರ್ ಈಗ ವಿದ್ಯಾರ್ಥಿಗಳೇ ನಾವು ಯಾವುದೇ ಒಂದು ನಾವು ವಿದ್ಯುತ್ ಪ್ರವಾಹವನ್ನು ಆವೇಶಗಳು ಚಲನೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ವಿ ಹೌದಾ ನೀವು ಯಾವುದೇ ಒಂದು ವಸ್ತು ತೊಗೊಳ್ಳಿ ಆ ವಸ್ತು ಚಲನೆ ಮಾಡಬೇಕು ಅಂತಂದರೆ ನಾವು ಒಂದು ಬಲವನ್ನು ಹಾಕಬೇಕಾಗತ್ತೆ ಕೆಲಸ ಮಾಡಬೇಕಾಗತ್ತೆ ಸರಿನಾ ಅದೇ ರೀತಿ ನಮ್ಮ ವಿದ್ಯುತ್ ಪ್ರವಾಹದಲ್ಲಿ ಇಲ್ಲಿ ಕೆಲಸ ಮಾ ಆ ಕೆಲಸವನ್ನು ಮಾಡತಕ್ಕಂತಹ ಘಟಕ ಯಾವುದು ಒಂದು ವಿದ್ಯುತ್ ಕೋಶ ಅದರಲ್ಲಿರ್ತಕ್ಕಂಥ ಧನಾಗ್ರ ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಹೌದಾ ಇಲ್ಲಿ ಅದು ಆ ಈ ಒಂದು ವಿದ್ಯುತ್ ಕೋಶವು ವಿದ್ ಕೆಲಸವನ್ನು ಮಾಡಿ ಆ ಆವೇಶಗಳನ್ನು ಚಲನೆ ಮಾಡೋಂಗೆ ಮಾಡುತ್ತೆ ಚಲನೆ ಆಗಬೇಕು ಅಂದರೆ ಈ ಅಂತರ ಕಾಯ್ಕೋಬೇಕು ಅದು ಯಾವುದೇ ರೀತಿಯಾದ ಅಂತರ ಆಗಿರಲಿ ಚಲನೆ ಮಾಡೋಕ್ಕೆ ಅಂತರ ಬಹಳ ಮುಖ್ಯ ಹಾಗಾದರೆ ಇಲ್ಲಿ ಆವೇಶಗಳ ಅಂತರ ಉಂಟಾಗತ್ತೆ ವಿದ್ಯಾರ್ಥಿಗಳೇ ವಿದ್ಯುತ್ ಪ್ರವಾಹದಲ್ಲಿ ನಾವು ಈ ಒಂದು ಬ್ಯಾಟ್ರಿಗೆ ಒಂದು ತಂತಿಯನ್ನು ಸಂಪರ್ಕ ಮಾಡಿದಾಗ ಆ ತಂತಿ ವಾಹಕ ತಂತಿಯಲ್ಲಿ ನಮಗೆ ವಾಹಕದಲ್ಲಿ ವಿದ್ಯುತ್ ಒತ್ತಡದ ಆವೇಶಗಳ ವ್ಯತ್ಯಾಸದಿಂದ ಅದರಲ್ಲಿ ವಿಭವಾಂತರ ಇದ್ದಾಗ ಮಾತ್ರ ಎಲೆಕ್ಟ್ರಾನ್ಗಳು ಚಲನೆ ಆಗ್ತವೆ ಹೌದಾ ಆ ಆವೇಶಗಳ ವ್ಯತ್ಯಾಸ ಇದ್ದಾಗ ಮಾತ್ರ ಆ ಎಲೆಕ್ಟ್ರಾನ್ಗಳು ಚಲನೆ ಮಾಡ್ತವೆ ಈ ವಿಭವದ ವ್ಯತ್ಯಾಸವನ್ನು ನಾವು ಒಂದು ಅಥವಾ ಅಧಿಕ ವಿದ್ಯುತ್ ಕೋಶಗಳಿಂದ ಉತ್ಪಾದಿಸಬಹುದು ಆ ವಿದ್ಯುತ್ ಕೋಶ್ ಬಳಸೋದ್ರಿಂದ ನಮಗೆ ವಿದ್ಯುತ್ ಆವೇಶಗಳ ವ್ಯತ್ಯಾಸವನ್ನು ಉಂಟು ಮಾಡಬಹುದು ಹಾಗೆಯೇ ಆವೇಶಗಳ ವ್ಯತ್ಯಾಸ ಇದ್ರೂ ಸಹ ಅದು ಇದ್ರೇ ಆ ಒಂದು ಆವೇಶಗಳು ಚಲನೆ ಮಾಡೋದು ಇದು ಸಾಧ್ಯ ಆಗೋದು ವಿದ್ಯುತ್ ಕೋಶದ ಸಹಾಯದಿಂದ ಸೊ ವಿದ್ಯುತ್ ವಿಭವಾಂತರ ವಿದ್ಯುತ್ ಪ್ರವಾಹವಿರುವ ವಿದ್ಯಾರ್ಥಿಗಳೇ ವಿದ್ಯುತ್ ವಿಭವಾಂತರ ಒಂದು ತಂತಿಯನ್ನು ತೆಗೆದುಕೊಂಡ್ರೆ ಆ ತಂತಿಯಲ್ಲಿ ಆ ವಾಹಕದಲ್ಲಿ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಆವೇಶಗಳನ್ನು ಚಲನೆ ಮಾಡೋಕ್ಕೆ ನಮಗೆ ಆ ಎರಡು ನಿರ್ದಿಷ್ಟ ಬಿಂದುಗಳ ನಡುವೆ ಏನು ಕೆಲಸ ನಾವು ಅದರ ಮೇಲೆ ಮಾಡ್ತೀವಿ ಆ ಒಂದು ವಿದ್ಯುತ್ ಕೋಶ ಎಷ್ಟು ಕೆಲಸ ಮಾಡುತ್ತೆ ಅನ್ನೋದಿರುತ್ತೆ ಅದನ್ನು ನಾವು ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ ಆ ಎರಡು ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರ ಹೌದಾ ಅದು ವಿದ್ಯುತ್ ಮಂಡಲದಲ್ಲೇ ಇರುತ್ತೆ ವಿದ್ಯುತ್ ಮಂಡಲದಲ್ಲೇ ಯಾವುದೇ ಎರಡು ಬಿಂದುಗಳನ್ನು ನೀವು ಗುರುತಿಸಿ ಆ ಎರಡು ಬಿಂದುಗಳಿಗೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಆವೇಶವನ್ನು ನಾವು ಚಲನೆ ಮಾಡಂಗೆ ಮಾಡೋಕ್ಕೆ ನಮಗೆ ಬೇಕಾಗಿರ್ತಕ್ಕಂತಹ ಕೆಲಸವನ್ನು ನಾವು ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ ವಿದ್ಯುತ್ ಪ್ರವಾಹ ಇರುವ ವಿದ್ಯುತ್ ಮಂಡಲದಲ್ಲಿ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ನಾವು ಎರಡು ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವೆಂದು ವ್ಯಾಖ್ಯಾನಿಸ್ತೇವೆ ವಿದ್ಯಾರ್ಥಿಗಳೇ ಹಾಗಾದರೆ ನಾವು ವಿಭವಾಂತರ ಅಂದರೆ ನಾವು ಮಾಡಿದ ಕೆಲಸ ಹೌದಾ ನಾವು ಆ ಕೆಲಸವನ್ನು ಮಾಡೋದರಿಂದ ಆವೇಶಗಳು ಚಲನೆ ಮಾಡ್ತವೆ ಈ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ವಿದ್ಯುತ್ ಪ್ರವಾಹದಲ್ಲಿ ಆ ವಿದ್ಯುತ್ ಕೋಶ ಆ ಕೆಲಸವನ್ನು ಮಾಡ್ತಾಯಿದೆ ಹೌದಾ ಹಾಗಾದರೆ ನಾವು ವಿಭವಾಂತರವನ್ನು ಅಳತೆ ಮಾಡೋಕ್ಕೆ ನಮಗೆ ಎರಡು ಅಂಶಗಳು ಬಹಳ ಮುಖ್ಯ ಎಷ್ಟು ಆವೇಶಗಳು ಹರಿತಾ ಇದ್ದಾವೆ ಮಶ್ ಮತ್ತು ಅಷ್ಟು ಆವೇಶ ಹರಿಯೋಕ್ಕೆ ಎಷ್ಟು ಕೆಲಸ ಆಗಿದೆ ಹೌದಾ ಸೊ ಎರಡು ಬಿಂದುಗಳು ನಡುವಿನ ವಿಭವಾಂತರ ಇಸಿಕೊಳ್ತು ಮಾಡಿದ ಕೆಲಸ ಬೈ ಒಟ್ಟು ಆವೇಶ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಡಬ್ಲ್ಯೂ ಅಂದರೆ ಕೆಲಸ ವರ್ಕ್ ಕ್ಯೂ ಅಂತ ಅಂದರೆ ಆವೇಶ ವಿ ಅಂತ ವಿಭವಾಂತರ ಒಂದು ಓಲ್ಟ್ ಒಂದು ಓಲ್ಟ್ ಅಂತ ನಾವು ಹೇಳಬೇಕಾದ್ರೆ ಕೆಲಸ ಒಂದು ಜೂಲ್ನಷ್ಟು ಕೆಲಸ ಮಾಡಬೇಕಾಗತ್ತೆ ಏಕಮಾನ ಜೂಲ್ ಒಂದು ಜೂಲ್ನಷ್ಟು ಕೆಲಸ ಮಾಡಿ ಒಂದು ಕೂಲಾಮ್ನಷ್ಟು ಆವೇಶಗಳು ಅಂದರೆ ಆರು ಇಂಟು ಹತ್ರಗಾತ ಹದಿನೆಂಟು ಎಲೆಕ್ಟ್ರಾನ್ನಷ್ಟು ಆವೇಶಗಳು ಚಲನೆ ಆದರೆ ನಾವು ಒಂದು ವೋಲ್ಟ್ ಅಂತ ನಾವು ಕರಿತೀವಿ ಒಂದು ವೋಲ್ಟ್ ಇಸ್ ಟು ಒಂದು ಜೂಲ್ ಬೈ ಒಂದು ಕೂಲಾಮ್ ಹೌದಾ ವಿದ್ಯಾರ್ಥಿಗಳೇ ಇಲ್ಲಿ ವಿದ್ಯುತ್ ವಿಭವ ಅಥವಾ ವಿದ್ಯುತ್ ವಿಭವಾಂತರದ ಏಕಮಾನವನ್ನು ನಾವು ವೋಲ್ಟ್ ಅಂತ ಹೇಳ್ತೀವಿ ಈಗ ಅದನ್ನು ಅಳತೆ ಮಾಡೋಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ವೋಲ್ಟ್ ಮೀಟರನ್ನು ನಾವು ಬಳಸ್ತೀವಿ ಸೊ ವಾಹಕದ ಯಾವುದೇ ಎರಡು ಬಿಂದುಗಳಲ್ಲಿ ನಡುವೆ ಇರತಕ್ಕಂತಹ ವಿಭವಾಂತರವನ್ನು ನಾವು ಅಳೆ ಅಳತೆ ಮಾಡೋಕ್ಕೆ ಈ ಒಂದು ವೋಲ್ಟ್ ಮೀಟರನ್ನು ನಾವು ಬಳಸ್ತೀವಿ ಇದನ್ನು ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಣೆ ಮಾಡಿರ್ತಾರೆ ವಿದ್ಯಾರ್ಥಿಗಳೇ ಈಗ ನಾವು ವಿದ್ಯುತ್ ವಿಭವಾಂತರವನ್ನು ನಾವು ನೋಡಿದ್ದೀವಿ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಅಂತಕ್ಕಂಥದ್ದು ಹೌದಾ ಹಾಗಾದರೆ ಈ ಒಂದು ಸಮಸ್ಯೆಯನ್ನು ನಾವು ಬಿಡಿಸಬಹುದಾ ನೋಡಿ ಸಮಸ್ಯೆ ಏನಿದೆ ಇಲ್ಲಿ ಹನ್ನೆರಡು ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ ಎರಡು ಕೂಲಾಮ್ ಆವೇಶಗಳು ಚಲಿಸಿದಾಗ ಆಗುವ ಕೆಲಸವೆಷ್ಟು ಸೊ ಹನ್ನೆರಡು ವಿ ವಿ ಅಂದರೆ ವೋಲ್ಟ್ ಇದು ವಿಭವಾಂತರ ಸೊ ನೀವು ಆ ಸೂತ್ರ ಏನು ನೋಡಿದ್ರಿ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಅದನ್ನೇ ಉಪಯೋಗಿಸಿ ಇಲ್ಲಿ ಪರಿಹಾರದಲ್ಲಿ ನೀವು ಗಮನಿಸ್ಬೋದು ಅದು ಓರೆ ಗುಣಕರ ಆಗಿ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಆಗಿದೆ ಹೌದಾ ವಿದ್ಯಾರ್ಥಿಗಳೇ ಈಗ ಅವಳು ಕೊಟ್ಟಿರ್ತಕ್ಕಂಥದ್ದ ದತ್ತಾಂಶ ಏನಿದೆ ವೋಲ್ಟ್ ಎಷ್ಟಿದೆ ಹನ್ನೆರಡು ವೋಲ್ಟ್ ಇದೆ ಹನ್ನೆರಡು ವೋಲ್ಟ್ ವಿಭವಾಂತರ ಇದೆ ಮತ್ತು ಆವೇಶಗಳ ಸಂಖ್ಯೆ ಎಷ್ಟಿದೆ ಎರಡು ಕೂಲಾಮ್ ಇದೆ ಸೊ ಆವೇಶ ಅಂದರೆ ಕ್ಯೂ ಅಂತ ಬಳಸ್ತೀವಿ ಕ್ಯೂ ಇಸ್ ಈಕ್ವಲ್ ಟು ಎರಡು ಕೂಲಾಮ್ ಮತ್ತು ವಿಭವಾಂತರ ಇಸ್ ಟು ಹನ್ನೆರಡು ವೋಲ್ಟ್ ಹೌದಾ ಹಾಗಾಗಿ ನಮಗೆ ಮಾಡಿದ ಕೆಲಸ ಎಷ್ಟು ಒಟ್ಟಾರೆ ಕೆಲಸ ನಮಗೆ ಇಪ್ಪತ್ನಾಲ್ಕು ಜೂಲ್ ಆಗುತ್ತೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈಗ ನಿಮಗೊಂದು ಪ್ರಶ್ನೆ ಏನದು ಈ ಸಂಕೇತ ಏನು ನೋಡ್ತಾ ಇದ್ದೀರಾ ಅಲ್ಲಿ ಆ ಸಂಕೇತದಲ್ಲಿ ಏನನ್ನು ನಾವು ಸೂಚಿಸ್ತಾ ಇದ್ದೀವಿ ಹೌದಾ ಆ ಸಂಕೇತದ ಏನನ್ನು ಸೂಚಿಸುತ್ತೆ ಬಹುಶಃ ನೀವು ಸರಿಯಾದ ಉತ್ತರವನ್ನು ಗಮನಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ ಆವಾಗಲೇ ನಾವು ವಿದ್ಯುತ್ ಸಂಕೇತಗಳನ್ನು ಬಳಸಿದ್ವಿ ಹೌದಾ ಆ ಸಂಕೇತದಲ್ಲಿ ಇದು ತೆರೆದ ಸ್ವಿಚ್ ಹೌದಾ ನಿಮ್ಮ ಉತ್ತರ ಸರಿಯಾಗಿದೆ ತೆರೆದ ಸ್ವಿಚ್ ಇಲ್ಲಿ ವಿದ್ಯುತ್ ಪ್ರವಾಹ ಆಗುವುದಿಲ್ಲ ಆದರೆ ಇನ್ನೊಂದು ಇದೆಯಲ್ಲ ಎರಡನೇದು ಅದರಲ್ಲಿ ನಾವು ಏನಂತ ಹೇಳ್ಬೋದು ಏನಂತ ಹೇಳ್ಬೋದು ಅದನ್ನು ಹೌದು ನೀವು ಯೋಚನೆ ಮಾಡಿರ್ತಕ್ಕಂಥದ್ದು ಸರಿ ಇದೆ ಅಲ್ಲಿ ಸಂಪರ್ಕ ಸಾಧಿಸಿರುವ ತಂತಿಗಳದು ಸಂಪರ್ಕ ಆಗಿದ್ದಾವೆ ಅದು ಸೊ ಸಂಪರ್ಕ ಆಗಿರುವ ತಂತಿಗಳನ್ನು ನಾವು ಈ ಸಂಕೇತದಿಂದ ಬಳಸೋದು ವಿದ್ಯುತ್ ಮಂಡಲದಲ್ಲಿ ಹೌದಾ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಏನೆಲ್ಲ ಅಂಶಗಳನ್ನು ನಾವು ಗಮನಿಸಿದ್ದೀವಿ ಅದರ ಆಧಾರಿತವಾಗಿ ಇಲ್ಲಿ ಒಂದು ನಿಮಗೆ ಗೃಹ ಕಾರ್ಯವನ್ನು ನಿಮಗೆ ಕೊಡ್ತಾಯಿದ್ದೀವಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ನೀವು ಗಮನಿಸ್ತೀರಾ ಮೊದಲನೇ ಪ್ರಶ್ನೆ ಅದರಲ್ಲಿ ಸಮಸ್ಯೆ ಇದೆ ಒಂದು ಸಮಸ್ಯೆಯನ್ನು ನೀವು ಬಿಡಿಸ್ಬೇಕಾಗತ್ತೆ ಸೊ ಹತ್ತು ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ ಮೂರು ಕೂಲಾಮ್ ಆವೇಶಗಳು ಚಲಿಸಿದಾಗ ಆಗುವ ಕೆಲಸವನ್ನು ನಾವು ಲೆಕ್ಕಾಚಾರವನ್ನು ಮಾಡಬೇಕಾಗತ್ತೆ ಹೌದಾ ಯಾವ ಸೂತ್ರವನ್ನು ಬಳಸಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಅದನ್ನು ಬಳಸಿ ಅದಕ್ಕೆ ಉತ್ತರವನ್ನು ಕಂಡಿಡೀರಿ ಅದೇ ರೀತಿ ನೀವು ನಿಮ್ಮ ಪಠ್ಯಪುಸ್ತಕವನ್ನು ಉಪಯೋಗಿಸಿ ವಿದ್ಯುತ್ ವಿಭವ ಮತ್ತು ವಿದ್ಯುತ್ ವಿಭವಾಂತರಗಳಿಗೆ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನು ನೀವು ಕಂಡುಹಿಡೀರಿ ಸೊ ಬರ್ಕೊಂಡಿದ್ದೀರ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ಅದನ್ನು ಸಲ್ಲಿಸಿ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ವಿದ್ಯುಚ್ಛಕ್ತಿಯ ಒಂದು ಮೂಲ ಪರಿಕಲ್ಪನೆಗಳನ್ನು ನಾವು ಕಲ್ತ್ಕೊಂಡಿದ್ದೀವಿ ಇನ್ನು ಈ ಒಂದು ಪಾಠದಲ್ಲಿ ಇನ್ನೂ ನಾಲ್ಕು ಭಾಗಗಳು ನಮಗೆ ಉಳಿದಿದ್ದಾವೆ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಕಲಿಯೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯ ಸದುಪಯೋಗ ಪಡ್ಕೊಳ್ತೀರಾ ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ಧನ್ಯವಾದಗಳು